ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾನು ನೆಲಮಂಗ್ಲ ಹೋಗಿದ್ದೆ. ನೆಲಮಂಗ್ಲ ಹೋಗ್ಬಿಟ್ಟು ಇವತ್ತು ನೋಡ್ತಾ ಇರ್ಬೋದು, ನನ್ನದೆಲ್ಲ ಗ್ರೇ ಆಗಿಬಿಟ್ಟೈತೆ ನೋಡಿ. ನಾನು ಹೋದ ಸಲ ರೆವ್ಲಾನ್ ಅಂದ್ಬಿಟ್ಟು 750 ರುಪೀಸು ಫ್ರೆಂಡ್ಸ್, ಸ್ವಲ್ಪ ಕಾಸ್ಟ್ಲಿ ಇದೆ, ಚೆನ್ನಾಗಿರುತ್ತೆ, ಲಾಂಗ್ ಇದು ಅಂತ ಕೊಟ್ಟಿದ್ರು. ಅತ್ತೆ ಒಂದು 2-3 ಸಲ ಸ್ನಾನ ಮಾಡಬೇಕಾದ್ರೆ ನೋಡಿ ಈ ಥರ ಗ್ರೇ ಆಗ್ಬಿಡ್ತು. ಅದಕ್ಕೆ ನಾನು ಮುಂಚೆ ಎಲ್ಲ ಗಾರ್ನಿಯರ್ ಆಗ್ತಾಯಿದ್ದೆ, ಡಾರ್ಕೆಸ್ಟ್ ಬ್ರೌನು. ಈಗ ನಾನು ಹೆನ್ನ ಮತ್ತು ಇದ್ಯಾವುದೋ ಹೊಸದು ಬರ್ಗೆಂಡಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು ಅದನ್ನ ನಿಮಗೆ. ಮತ್ತು ನಾನು ಲೈಬ್ರರಿಗೆ ಹೋಗಿದ್ದೆ ಫ್ರೆಂಡ್ಸ್, ನಾನು ಬುಕ್ಗಳು ಓದ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಬುಕ್ಸ್ಗಳು ತೊಗೊಂಬಂದೆ ಲೈಬ್ರರಿಲಿ. ಒಂದು ಇಷ್ಟು ಎತ್ಕೊಂಬಂದಿರ್ತೀನಿ, ಒಂದು 15 ದಿವಸ ಅದಷ್ಟೊತ್ತಿಗೆ ಓದಿ ಮುಗಿಸ್ಬಿಡ್ತೀನಿ ಇದನ್ನೆಲ್ಲ. ನಾನು ಓದ್ಬಿಟ್ಟು ಮತ್ತು ಇವನ್ನ ತೊಗೊಂಡು ಹೋಗ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ತೊಗೊಂಬರ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಇದ್ಯಾವುದೋ ಒಂದು ನಿಶಾ ಅಂತ ಕೊಟ್ಟಿದ್ದಾರೆ ಬರ್ಗೆಂಡಿ, ಗೊತ್ತಿಲ್ಲ, ಕಡಿಮೆ ಇದು ದುಡ್ಡು ಬಂದು 30 ರುಪೀಸ್ ಅಷ್ಟೇ ಫ್ರೆಂಡ್ಸ್, 30 ರೂಪಾಯಿ ಐತೆ ನೋಡ್ತಾ ಇರ್ಬೋದು, 30 ರೂಪಾಯಿ ಟ್ರೈ ಮಾಡಿ ಅಂತ. ಮತ್ತು ನಾನು ಇದೊಂದು ನೂಪುರ್ ಹೆನ್ನ ತಂದಿದ್ದೀನಿ, ಇದನ್ನು ಟ್ರೈ ಮಾಡ್ತೀನಿ ನಾಳೆ ಹಾಕ್ಕೊಂಡು, ಹೆಂಗಾಗುತ್ತೆ ಗೊತ್ತಿಲ್ಲ, ಟ್ರೈಲ್ಗೆ ಅಂತ ತಂದಿದ್ದೀನಿ, ಹಾಕ್ಕೊಂಡು ನೋಡಿಬಿಟ್ಟು ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಇದನ್ನ ಹಾಕ್ಕೊಬೇಕು. ಇದನ್ನು ಟ್ರೈ ಮಾಡಬೇಕು, ನೋಡೋಣ ಹೆಂಗಾಗತ್ತೆ ಅಂತ, ಗೊತ್ತಿಲ್ಲ. ಇದನ್ನು ನೋಡಿ, ನೋಡೋಣ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ನೋಡ್ತಾ ಇರ್ಬೋದು ನನ್ನ ಮಗ ಇಲ್ಲೇ ಇಲ್ಲೇ ಮಲಗೋದು, ಟಿ ವಿ ನೋಡೋದು, ಮತ್ತು ತಲೆದಿಂಬೆತ್ತಿಡೋದು. ಮತ್ತು ಇಲ್ಲಿ ನೋಡಿ, ಅವನು ಯಾವುದೋ ಎಕ್ಸಾಮ್ಗೆ ಓದ್ಕೊತಾ ಇದ್ದಾನೆ, ಲ್ಯಾಪ್ಟಾಪ್ ಇಲ್ಲೇ ಇರುತ್ತೆ ನೋಡ್ಬೋದು. ನಮ್ಮನೇಲಿ ನೋಡಿ ಎಷ್ಟು ಡಸ್ಟಿಂಗ್, ಎಷ್ಟು ಡಸ್ಟ್ ಐತೆ ಅಂದ್ಬಿಟ್ಟು, ತುಂಬಾ ಗಲೀಜಾಗುತ್ತೆ ಫ್ರೆಂಡ್ಸ್. ನಮ್ಮದು ರೋಡ್ ಸೈಡ್ ಇರೋದ್ರಿಂದ ತುಂಬಾ ಗಲೀಜಾಗುತ್ತೆ. ಮತ್ತು ನಾನು ಅಷ್ಟೇ, ಏನಾದರೂ ಎಡಿಟಿಂಗ್ ಎಲ್ಲ ಮಾಡಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಮಾಡೋದು. ತುಂಬಾ ಇಲ್ಲಿ ಬೆಳಕೆಲ್ಲ ಬರೋದ್ರಿಂದ ಈ ಕಡೆ ಒಂದು ಐತೆ ಬೆಳಕೈತೆ, ನಾನು ಅದಕ್ಕೆ ಇಲ್ಲೇ ಕೂತ್ಕೊಂತೀವಿ ನೋಡಿ, ಎಷ್ಟು ಮೆಸ್ಸಿ ಮಾಡಿದ್ದೀವಿ. ಮತ್ತು ಇಲ್ಲಿ ನಾನು ಈಗ ಹಪ್ಪಳ ಕರಿಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ರೈಸ್ ಕುಕ್ಕರ್ ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ, ನೋಡಬೇಕು, ಹೊಸದು ತೊಗೊಬೇಕು, ಇನ್ನೂ ಗೊತ್ತಿಲ್ಲ ಯಾವಾಗ ತೊಗೊಬೇಕು ಅಂತ. ಅದಕ್ಕೆ ಕುಕ್ಕರಲ್ಲೇ ಅನ್ನ ಇಡ್ತಾ ಇದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್, ಉಪ್ಪಿಟ್ಟು, ಈಗ ಸಾರು ಐತೆ, ಹಪ್ಪಳ ಒಂದು ಕರಿತೀನಿ ಅಷ್ಟೇ ಫ್ರೆಂಡ್ಸ್. ನೀವು ನನ್ನ ಇದ್ರ ಬಗ್ಗೆ ಕೇಳಿದರೆ, ಇದು ಬಂದು ನೋಡಿ ಸಿಂಗರ್ ಅರೋಮಾ ಅಂದ್ಬಿಟ್ಟು ಅಮೆಜಾನ್ನಿಂದ ತರಿಸಿದ್ದೆ, 650 ರುಪೀಸ್, ತುಂಬಾ ಆಗಲೇ ಕೊರೋನಾ ಸ್ಟಾರ್ಟ್ ಆದಾಗಲೇ ತರಿಸ್ದೆ ಫ್ರೆಂಡ್ಸ್. ಯಾವಾಗಲೂ ನಾವು ಬಿಸಿನೀರೇ ಕುಡಿಯೋದು, ಯಾವಾಗಲೂ ಸ್ವಿಚ್ ಆನಲ್ಲೇ ಇರುತ್ತೆ, ಯಾವಾಗ ಬೇಕಾವಾಗ ಕುಡ್ಕೊಬೋದು. ನೀವು ನಮ್ಮ ದೇವ್ರ ಮನೆ ಕೇಳ್ತಾನೆ ಇರ್ತೀರ, ದೇವ್ರ ಮನೆ ತೋರಿಸಿನ್ಬಿಟ್ಟು ನೋಡಿ, ಬೆಳಗ್ಗೆ ಪೂಜೆ ಮಾಡೋಗಿರೋದು. ಈಗ ಟೈಮ್ ಬಂದು 2 ಗಂಟೆ ಅನಿಸುತ್ತೆ, ಇನ್ನು ದೀಪ ಉರಿತಾನೆ ಐತೆ, ನೋಡ್ತಾ ಇರ್ಬೋದು. ಸಣ್ಣಗೆ ಹಚ್ಚಿಟ್ಟಿರ್ತಾರೆ ನಮ್ಮ ಮನೆಯವರು, ಪೂಜೆ ಎಲ್ಲ ನಮ್ಮ ಮನೆಯವರೇ ಮಾಡೋದು ನೋಡಿ. ಲಕ್ಷ್ಮಿ ಫೋಟೋ ಹಾಕಿದ್ದೀವಿ ಮತ್ತೆ ಇಷ್ಟೇ ಫ್ರೆಂಡ್ಸ್. ನಮ್ಮ ಮನೆ ತುಂಬಾ ಸಿಂಪಲ್ಲು. ಶಿವಕುಮಾರ ಸ್ವಾಮೀಜಿಗಳು ಚಿಕ್ಕ ಏಜ್ನಲ್ಲಿದ್ರಂತೆ, ನಮ್ಮ ಅಪ್ಪಾಜಿ ಮನೇಲಿತ್ತು, ನಮ್ಮ ಅಪ್ಪಾಜಿ ನನಗೆ ಕೊಟ್ಟರು. ನಾನು ಇದನ್ನೇನು ಚೇಂಜ್ ಮಾಡಿಲ್ಲ, ಆಗ ಒಳಗಡೆ ಇರೋಂಥ ಪೇಪರ್ ಹಾಳಾಗ್ಬಿಟ್ಟೈತೆ ಫ್ರೆಂಡ್ಸ್. ನಾವೇನಾದರೂ ಹೊಸದು ಮಾಡ್ಸೋಕ್ಕೋದ್ರೆ ಫುಲ್ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ನಾನು ಕೇಳಿದೆ ಫ್ರೇಮ್ ಎಲ್ಲ ಈ ಥರ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ಕೆ, ಅವ್ರು ಆಲ್ರೆಡಿ ಇದು ಹೋಗ್ಬಿಟ್ಟಿದೆ, ಒಳಗಡೆ ಪೇಪರ್ ಏನಿದೆ ಅದು ತುಂಬ, ನಮ್ಮ ಅಪ್ಪಾಜಿ ಓದ್ತಾ ಇದ್ರು ಸಿದ್ಧಗಂಗೆ ಮಠದಲ್ಲಿ, ಅವಾಗ ತೊಗೊತ್ಕೊಂಡಿದ್ದಂತೆ ಇದು ಫೋಟೋ ನನಗೆ ಕೊಟ್ಟರು. ನಾನು ಹಂಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ, ಎಷ್ಟು ಅವ್ರು ಎಷ್ಟು ಯಂಗಾಗವ್ರೆ ನೋಡಿ. ಸಿದ್ಧಗಂಗೆ ದೊಡ್ಡ ಸ್ವಾಮಿ ಶಿವಕುಮಾರ ಸ್ವಾಮೀಜಿ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರು, ಅವಾಗ್ಲದ್ದು ಫೋಟೋ ನಾವು ಹಂಗೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಅದನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು ಅಂತ ಅಷ್ಟೇನೇನೆ. ಸಿಂಪಲ್, ತೀರಾ ಸಿಂಪಲ್ಲು ಫ್ರೆಂಡ್ಸ್. ನಮ್ಮ ಮನೇಲಿ ನಾವು ಯಾವುದೇ ಡೆಕೋರೇಷನ್ ಆ ಥರ ಏನು ಮಾಡಿಲ್ಲ, ನಾರ್ಮಲ್ ಆಗಿ ಇಷ್ಟು ಪೂಜೆಯನ್ನ ಮಾಡ್ತೀವಿ ನಾವು ಡೈಲಿ, ಇಷ್ಟು ಬಿಟ್ಟರೆ ನಾವು ಯಾವುದು ಬೇರೆ ಥರ ಇಲ್ಲ, ಏನು ಮಾಡಲ್ಲ ನೋಡಿ. ಇದು ಈ ಥರ ಬರುತ್ತೆ ಹಚ್ಚಾಗ. ಮತ್ತೆ ಇನ್ನೊಂದು ಆರೆಂಜು, ನಂಗೆ ಆರೆಂಜ್ ಅಂದರೆ ತುಂಬ ಇಷ್ಟ ಅಂತ ತಗೊಂಡೆ. ಈ ಥರ ಐತೆ ಆರೆಂಜ್, ಮೆಪ್ಲಿನ್ ಅವ್ರದ್ದೆ.
ಮತ್ತೆ ನಾನು ನೆನ್ನೆ ಅಂಗಡಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ, ಇದ್ಯಾವುದೋ ಸ್ವಿಸ್ ಬ್ಯೂಟಿ ಅಂತ ಕೊಟ್ಟವ್ರೆ ಫ್ರೆಂಡ್ಸ್, ಸ್ವಿಸ್ ಬ್ಯೂಟಿ ಅಂದ್ಬಿಟ್ಟು ಕೊಟ್ಟರು, ಚೆನ್ನಾಗೈತೆ ತಗೊಂಡೋಗ್ರಿ. ಈಗ ನಾನು ಹಚ್ಚಿದದು ಅದನ್ನೇನೇನೆ, ನೀವು ಕೇಳಿದ್ದದನ್ನೇನೇನೆ ತೋರಿಸ್ತೀನಿ ನಾನು ಯಾವ ಥರ ಐತೆ ಅಂತ. ತುಂಬ ಲಾಂಗ್ ಲಾಸ್ಟಿಂಗ್ ಅಂತ ಕೊಟ್ಟವ್ರೆ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ, ಇರುತ್ತೆ ತುಂಬಾ. ಒಂದೇ ಸಲ ನೋಡಿ, ತುಂಬಾ ಚೆನ್ನಾಗೈತೆ ಕಲರು. ಎರಡು ಕಲರ್ ಐತೆ, ಇನ್ನೊಂದು ಕಲರ್ ತೋರಿಸ್ತೀನಿ. ನೋಡಿ ಇದು ಕಲರ್ಸ್, ನನ್ನ ಹತ್ರ ಈ ನಾಲ್ಕು ಕಲರ್ಸು ಲಿಪ್ಸ್ಟಿಕ್ ಐತೆ ಫ್ರೆಂಡ್ಸ್. ಇದು ನಿನ್ನೆ ತೆಗೆದುಕೊಂಡೆ, ಇದು ಸ್ವಿಸ್ ಬ್ಯೂಟಿ ಅಂದ್ಬಿಟ್ಟು, 250 ರುಪೀಸು ಫ್ರೆಂಡ್ಸ್ ಇದು ಲಿಕ್ವಿಡ್ಡು. ನಾನು 230 ಏನೋ ಕೊಟ್ಟೆ. ಇದು ಬಂದು, ಇದು ಫಿಕ್ಸೆಡ್ ರೇಟು ಫ್ರೆಂಡ್ಸ್, 299, 300 ರುಪೀಸು, ಇವೆರಡು 300 300. ಮತ್ತು ಇದನ್ನು 250 ರುಪೀಸ್ ಕೊಟ್ಟು ತಗೊಂಡೆ. ಇದು ಇವೆರಡೂನು ಬೇಗನೆ ಹೋಗ್ಬಿಡತ್ತವೆ, ಲಾಂಗ್ ಲಾಸ್ಟಿಂಗ್ ಅಂತ ಏನಿಲ್ಲ ಫ್ರೆಂಡ್ಸ್, ಬೇಗ ಹೋಗ್ಬಿಡುತ್ತೆ. ನಮ್ಮ ಸ್ಕಿನ್ನು, ಮುಖದ ಸ್ಕಿನ್ನು ಮತ್ತು ಕೈ ಸ್ಕಿನ್ನು, ನಾವು ಸಾಮಾನ್ಯ ಇನ್ನೊಂದು ಏನು ತಪ್ಪು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ನಾವು ಅಂಗಡಿಗೆಲ್ಲ ಹೋಗ್ಬಿಟ್ಟು ನಾವು ಕೈಗೆ ಹಾಕೊಂಡು ನೋಡ್ಬಿಟ್ಟು ತರ್ತೀವಲ್ವಾ, ನಮ್ಮ ಕೈ ಕಲರೇ ಬೇರೆ ಇರುತ್ತೆ, ಮುಖದ ಕಲರೇ ಬೇರೆ ಇರುತ್ತೆ. ಆವಾಗ ನಾವು ಇಲ್ಲಿ ಏನು ಇರುತ್ತೋ, ಈಗ ವರ್ಸ್ ತೋರಿಸ್ತೀನಿ ಫ್ರೆಂಡ್ಸ್, ಯಾವ್ದು ಹೋಗುತ್ತೆ ಯಾವ್ದು ಹೋಗಲ್ಲ ಅಂತ ತೋರಿಸ್ತೀನಿ. ಸ್ವಲ್ಪ ಆರ್ಕಂಡ್ಲಿ, ಆರ್ಕಂಡ ಮೇಲೆ ಒರೆಸಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಮತ್ತೆ ನಂದು ಕೆನೆ ಇಷ್ಟ ಆಗೈತೆ. ಇದು ಬೆಳಗ್ಗೆ ಕಾಯಿಸಿಟ್ಟಿದ್ದಾಳು, ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈ ಥರ ತೆಗೆದುಬಿಟ್ಟು ನೀಟಾಗಿ ಹಾಕಬೇಕು, ಇದೆಲ್ಲ ತೆಗಿಬೇಕು ಫ್ರೆಂಡ್ಸ್, ಕ್ಲೀನಾಗಿ ತೆಗೆದು ಹಾಕಬೇಕು. ನೋಡಿ ಮತ್ತೆ ಇಷ್ಟ ಆಗೈತೆ. ಇನ್ನೂ ಇಲ್ಲ, ಇನ್ನೊಂದು 2 ದಿವಸ ಬಿಟ್ಕೊಂಡು ಇದನ್ನು ತುಪ್ಪ ಮಾಡ್ತೀನಿ. ತುಪ್ಪ ಖಾಲಿ ಆಗೈತೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ತುಪ್ಪ ಖಾಲಿ ಆಗೈತೆ. ನಾನು ಈ ತುಪ್ಪವನ್ನು ಕಾಯಿಸ್ಬೇಕು. ನಾಳೆ ದೋಸೆಗೆ ನೆನೆ ಹಾಕಿದ್ದೆ ಅಕ್ಕಿ ಮತ್ತು ಮೆಂತ್ಯ. ಇದು ರೇಷನ್ ಅಕ್ಕಿನೇ ಫ್ರೆಂಡ್ಸ್, ನಾವೇನು ರೇಷನಲ್ಲಿ ಕೊಡ್ತಾರೆ ಅದೇ ಅಕ್ಕಿ. ಒಂದೆರಡು ಸ್ಪೂನು, ಜಾಸ್ತಿ ಇಲ್ಲ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಮೆಂತ್ಯ ಹಾಕಿದ್ದೆ. ಇದನ್ನು ಒಂದು 5 ರಿಂದ 6 ಗಂಟೆ ನೆನೆಸಿದ್ರೆ, ಒಂದು 5 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಇದು ಉದ್ದಿನ ಬೇಳೆ ಮತ್ತು ಅವಲಕ್ಕಿ, ಅವಲಕ್ಕಿ ಒಂದು ಇಡಿ ಹಾಕಿದ್ದೆ ಅಷ್ಟೇನೆ, ಒಂದು ಇಡಿ ಅವಲಕ್ಕಿ ಹಾಕ್ಬಿಟ್ಟು ನೆನೆಸಿದ್ದೆ. ಅವಲಕ್ಕಿ ಈಗ ಹಾಕಿದ್ದೀನಿ ಫ್ರೆಂಡ್ಸ್, ಉದ್ದಿನ ಬೇಳೆನ ಇದರಲ್ಲಿ ಒಂದು 1/4 ಲೋಟಕ್ಕಿಂತ ಕಡಿಮೆ ಹಾಕಿದ್ದೆ. ಈಗ ಅವಲಕ್ಕಿ ಹಾಕಿದೆ, ಸ್ವಲ್ಪ ನೆನ್ಕೊಂಡು ಇನ್ನ ಚೆನ್ನಾಗಿಂತ. ಅವಲಕ್ಕಿ ಮುಂಚಿತವಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಇನ್ನೊಂದು ರುಬ್ತೀವಿ, ಒಂದು 10 ನಿಮಿಷ ಅನ್ನುವಾಗ ಹಾಕಿದ್ರೆ ಸಾಕಾಗುತ್ತೆ ಅವಲಕ್ಕಿನ. ಈಗ ರುಬ್ತೀನಿ, ಕಾಫಿ ಇಟ್ಟಿದ್ದೀನಿ. ಕಾಫಿ ಆದಮೇಲೆ ನೋಡಿ, ಇಲ್ಲಿ ಹಾಲು ಇಟ್ಟಿದ್ದೀನಿ ಕಾಫಿಗೆ. ಕಾಫಿ ಆದಮೇಲೆ ನಾನು ರುಬ್ಬೆತ್ತಿಡ್ತೀನಿ, ಅಷ್ಟೊತ್ತಿಗೆ ನಿಂತ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇದು ನಾನು ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ. ಈಗ ನೈಟು ಇದಕ್ಕೇನು ಹಾಕಿಲ್ಲ ನಾನು, ಜಾಸ್ತಿ ಏನು ಹಾಕಿಲ್ಲ. ನಾರ್ಮಲಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಇಂಗು ಅಷ್ಟೇನೇ, ಮತ್ತು ತೆಂಗಿನಕಾಯಿ ತುರಿ ಹಾಕಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರುತ್ತೆ. ಉಪ್ಪು, ಇದಕ್ಕೆ ಹುಚ್ಚೆಳ್ಳು ಪೌಡರ್ ಅಂತಾರಲ್ಲ ಅದನ್ನೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ, ಆದರೆ ಈ ಹುಚ್ಚೆಳ್ಳು ಪೌಡರ್ ಇಲ್ಲ ನನ್ನ ಹತ್ರ. ತುಂಬಾ ರೊಟ್ಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನೋಡಿ. ರಾಗಿ, ಅಕ್ಕಿ, ಗೋಧಿ ಎಲ್ಲ ಸೇರಿಸಿ ಕಲಸಿಟ್ಟಿದ್ದೀನಿ, ರೊಟ್ಟಿ ಹಾಕ್ತೀನಿ. ಇದು ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ಫ್ರೆಂಡ್ಸ್, ರೆಡಿ ಆಯಿತು.
ನೋಡಿ ಫ್ರೆಂಡ್ಸ್ ಕುಂಬಳಕಾಯಿ ಪಲ್ಯ ರೊಟ್ಟಿ ಬೆಣ್ಣೆ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ನೆನ್ನೆನೇ ಹೇಳಿದ್ದೆ ದೋಸೆ ರುಬ್ಬಿಕ್ಕಿದ್ದೆ ನಾನು ಅದಕ್ಕಿನ ಉಪ್ಪು ಏನು ಹಾಕಿಲ್ಲ ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಲಸಿರ್ತೀನಿ ಒಂಚೂರು ಸಕ್ಕರೆ ಇನ್ನ ಅದನ್ನ ಬೆರೆಸಿಲ್ಲ ನಾನು ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಆಲೂನ ಬೇಯಿಸ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ನೀ ಚಟ್ನಿ ಮಾಡೋದನ್ನ ತೋರಿಸಿದ್ದಿದ್ರಿ ಶುಂಠಿ ಒಂದಿಲ್ಲ ಫ್ರೆಂಡ್ಸ್ ಓಕೆ ನಡೆಯುತ್ತದೆ ನೋಡಿ ಇಲ್ಲಿ ತೆಂಗಿನಕಾಯಿ ತುರಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಎರಡನ್ನೋನೋನೋ ಕರ್ಬೇವಿನ ಸೊಪ್ಪನ್ನ ಒಂಚೂರು ಹುರ್ಕಬೇಕು ಅಂದ್ರೆ ಸ್ಟವ್ ಹಚ್ಚಿಬಿಟ್ಟು ಅದರ ಮೇಲೆ ಹಿಂಗೆ ಹಿಡಿದ್ಬಿಡಿ ಅದು ಚಟ ಚಟ ಅಂತದೆ ಅಷ್ಟಾದ್ರೆ ಸಾಕಾಗುತ್ತೆ ಅವೆರಡನ್ನು ಅಷ್ಟೇ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ತೆಂಗಿನಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನು ರುಬ್ಕೊಂಡಿದ್ದೀನಿ ಇಲ್ಲಿ ಬರೀ ತೆಂಗಿನಕಾಯಿ ಆದರೆ ತರಿ ತರಿ ಆಗ್ತದೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಇದು ಕಡಲೆ ಒಂದು ಮೂರು ನಾಲ್ಕೈದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಒಂದೇ ಒಂಚೂರು ಹುಣಸೆ ಹಣ್ಣು ನೋಡಿ ಇಷ್ಟೇ ಹುಣಸೆ ಹಣ್ಣು ಹಾಕಬೇಕು ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಚಟ್ನಿ ರೆಡಿ ಆಗುತ್ತೆ ಶುಂಠಿ ಇದ್ರೆ ಶುಂಠಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯನೂ ಸಹ ಕೊಡುತ್ತೆ ನಾನು ಇದು ಯಾವುದೇ ಒಗ್ಗರಣೆಯನ್ನು ಮಾಡಲ್ಲ ಫ್ರೆಂಡ್ಸ್ ಇದು ಹಿಂಗೆ ರುಬ್ಬಿಟ್ಟು ತತ್ತೀನೀಗ ನೋಡಿ ಫ್ರೆಂಡ್ಸ್ ಇದು ಆಯಿತು ಚಟ್ನಿ ರುಬ್ಕೊಂಬಂದೆ ನಾನು ಇಷ್ಟೇ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಯಾವಾಗಲೂ ನಾನು ಚಟ್ನಿ ಇಷ್ಟು ಗಟ್ಟಿ ಇಟ್ಟಿರ್ತೀನಿ ನೋಡಿ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಆಲೂ ಪಲ್ಯ ಮಾಡೋದಕ್ಕೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕೂಡ ಹಾಕಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ನಮ್ಮದ್ರಲ್ಲೇ ಬಿಟ್ಟಿತ್ತು ಎಷ್ಟು ಫ್ರೆಶ್ ಆಗೈತೆ ನಾವು ಯಾವುದೇ ಎಣ್ಣೆನೂ ಹೊಡೆಯಲ್ಲ ಗೊಬ್ಬರನೂ ಹಾಕಲ್ಲ ಫ್ರೆಂಡ್ಸ್ ಯಾಕಂದರೆ ಎಷ್ಟು ಬಿಡುತ್ತೋ ಅಷ್ಟೇ ಬಿಡಲಿ ಅಂದ್ಬಿಟ್ಟು ನಾವು ಏನು ಹಾಕಕ್ಕೆ ಹೋಗಲ್ಲ ಅದು ನೆಲ್ಲವರೆಕಾಯಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಿಡ್ತಾವೆ ನೆಲ್ಲವರೆಕಾಯಿ ಸಾಫ್ಟೇ ಆಗ್ತೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ನೋಡಿ ಇವಾಗ ಏನೇನು ಹಸಿರು ಮೆಣಸಿನಕಾಯಿ ಹಾಕಿದ್ದೀನೋ ಇವೆಲ್ಲ ನಮ್ಮದೇ ಹೋಗುತ್ತೆ ಫ್ರೆಂಡ್ಸ್ ನಾವು ಯಾವುದೂ ಈಗ ಕೊಂಡ್ಕೊಂಡು ಬರ್ತಾ ಇಲ್ಲ ನೀವು ಪಾಟಲ್ ಕೂಡ ಹಾಕೊಬೋದು ದೊಡ್ಡ ದೊಡ್ಡ ಪಾಟಲ್ ಹಾಕಿದ್ರೆ ಹಸಿರು ಮೆಣಸಿನಕಾಯಿ ಹಾಕಿರ್ಬೋದು ನೋಡಿ ಹಿಂಗೆ ಹಾಕಿದ್ದೀನಿ ಸ್ವಲ್ಪ ತುಂಬಾ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಚೀಲದಲ್ಲಿ ಚೀಲಗಳಲ್ಲಿ ಏನು ತೆಳ್ಳಗೆ ಮಣ್ಣನ್ನು ಹಾಕ್ಬಿಟ್ಟು ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಬರುತ್ತೆ ನಿಮ್ಮ ಮನೆ ಮಟ್ಟ ಪುದೀನ ಆಗಿರ್ಬೋದು ಅವೆಲ್ಲ ನೀವೇ ಬೆಳ್ಕೊಬೋದು ಇದಕ್ಕೊಂಥರ ಸ್ವಲ್ಪ ಅರಿಶಿನ ಪುಡಿ ಕಡಲೆಬೇಳೆ ಹಾಕಲ್ಲ ಫ್ರೆಂಡ್ಸ್ ಯಾಕಂದರೆ ಅದು ಅಲ್ಲಿಗೆಲ್ಲ ಒಂಥರ ಆಗ್ಬಿಟ್ಟು ಅಲ್ಲಿ ನೋವಿರೋದ್ರಿಂದ ನಾನು ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರು ಅಲ್ಲಿ ನೋವಿರೋದ್ರಿಂದ ನಾನು ಕಡಲೆಬೇಳೆ ಹಾಕ್ತಾ ಇಲ್ಲ ಈಗ ಏನಕ್ಕೂ ಕಡಲೆಬೇಳೆ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಬೇಕು ಅಂದರೆ ಜೀರಿಗೆ ಹಾಕಾಡಿ ನಾನು ಜೀರಿಗೆನೂ ಕೂಡ ಅದ್ರ ಫ್ಲೇವರ್ ಇದಕ್ಕೇನು ಅಷ್ಟು ಇಷ್ಟ ಆಗಲ್ಲ ನನಗೆ ಹಾಕಲ್ಲ ಇಲ್ಲಿ ನಾನು ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಬೇರೆಯವರು ಮಾಡೋ ಥರ ನಾನೇನು ಮಾಡ್ಕೋಗಲ್ಲ ನಾನು ಹೆಂಗೆ ಮಾಡ್ಕೊಂಡು ಮಾಡ್ತೀನಿ ಕಡಲೆಬೇಳೆ ಹಾಕೊಳ್ಳಿ ನೀವು ನನಗೆ ಒಂದು ಸ್ವಲ್ಪ ಅಲ್ಲಿನ ಪ್ರಾಬ್ಲಮ್ ಇರೋದ್ರಿಂದ ನಾನು ಕಡಲೆಬೇಳೆ ಎಲ್ಲ ಒಂಥರ ಕಡಿಯೋದಕ್ಕೆ ಆಗಲ್ಲ ನನಗೆ ಅದಕ್ಕೆ ನಾನು ಹಾಕಲ್ಲ ಇದು ಸ್ವಲ್ಪ ಒಂಚೂರು ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಏನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವೋ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತೀನಿ ಮತ್ತು ಸ್ವಲ್ಪ ಉಪ್ಪು ನನಗೆ ಉಪ್ಪು ಈರುಳ್ಳಿಗೆ ಹಾಕಿದ್ರೆ ತುಂಬ ಜಾಸ್ತಿ ಅನಿಸುತ್ತೆ ಅಂದ್ಬಿಟ್ಟು ಆಮೇಲೆ ಹಾಕ್ತೀನಿ ನಾನು ನೋಡ್ತಾ ಇರ್ಬೋದು ನಾನೇನು ಜಾಸ್ತಿ ಆಯಿಲ್ ಎಲ್ಲ ಹಾಕಲ್ಲ ನನಗೆ ಅಷ್ಟು ಕೆಲವರು ತಿಳ್ಕೊಂಡಿರ್ತಾರೆ ಎಣ್ಣೆ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಅಂತ ಖಂಡಿತವಾಗಲಿಲ್ಲ ಎಣ್ಣೆ ಇಲ್ಲದಂಗೂ ಕೂಡ ನಾವು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇದೊಂದು ಐದು ನಿಮಿಷ ಸಿಮ್ಮಲ್ಲೇ ಒಂದೆರಡು ನಿಮಿಷ ಮಾಡಿ ಆಮೇಲೆ ಆಗುತ್ತಿದ್ದು
ಮಾಡಿ ಅಕ್ಕಿ ಹಿಟ್ಟಿಗೆ ಇಷ್ಟು ಇಷ್ಟೇ ಇಷ್ಟು ಸಕ್ಕರೆ ರುಬ್ಬಿರ ಅಂತ ಹಿಟ್ಟಿಗೆ ನೋಡಿ ಇಷ್ಟು ಅಕ್ಕಿ ಹಿಟ್ಟು ಸ್ವಲ್ಪನೇ ಅಕ್ಕಿ ಹಿಟ್ಟು ಇಷ್ಟು ಹಾಕಿ ಗರಿ ಗರಿ ಇನ್ನಂಗೆ ಬರ್ತವೆ ಚೆನ್ನಾಗಿ ಈಗ ಇದಕ್ಕೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡ್ಬಿಡಿ ನಿಧಾನಕ್ಕೆ ನಾನು ಇಲ್ಲಿ ಯಾವುದೇ ಸೋಡಾವನ್ನ ಹಾಕಲ್ಲ ಫ್ರೆಂಡ್ಸ್ ಸೋಡಾ ಬೇಕು ಅಂದ್ರೆ ಹಾಕಳಿ ನೀವು ನಾನು ಇಲ್ಲಿ ಸೋಡಾನ ಹಾಕೋದಿಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟು ಈಗ ದೋಸೆ ಹಾಕೋದಕ್ಕೆ ರೆಡಿ ಆಯ್ತು ನೋಡಿ ಆಲೂ ಪಲ್ಯ ರೆಡಿ ಆಯ್ತು ಇದು ಎತ್ತಿ ಕೊಡ್ತೀನಿ ನಾನು ದೋಸೆ ಹಾಕಣ ಪೂಜೆ ಎಲ್ಲ ಮುಗಿತು ತಿಂಡಿ ಎಲ್ಲ ಆಯಿತು ದೋಸೆ ಮಾಡಿದ್ದೆ ಇವತ್ತು ದೋಸೆ ಆಲೂ ಪಲ್ಯ ಚಟ್ನಿ ಮಾಡಿದ್ದೆ ಎಲ್ಲರಿಗೂ ತಿಂಡಿ ಆಯಿತು ಈಗ ನಾನು ತಿಂಡಿ ತಿಂದರೆ ಕೆಲಸ ಎಲ್ಲ ಮುಗಿತದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್